ಇನ್ನು ದಾವಣಗೆರೆಯಲ್ಲಿ ಮಾಜಿ ಪೌರ ಕಾರ್ಮಿಕನ ಪುತ್ರ ಸಾವನ್ನಪ್ಪಿದ್ದು ಉಸಿರಾಟದ ತೊಂದರೆಯಿಂದ ಈ ವ್ಯಕ್ತಿ ಬಳಲತಾಯಿದ್ರು ಆದರೆ ಇದೀಗ ಅವರು ಸಾವನ್ನಪ್ಪಿದ್ದಾರೆ ದಾವಣಗೆರೆಯ ಕುಮಾರ್ ಮೃತ ವ್ಯಕ್ತಿಯಾಗಿದ್ದು ಮಾಜಿ ಪೌರ ಕಾರ್ಮಿಕನ ಪುತ್ರ ಸಾವನ್ನಪ್ಪಿದ್ದಾರೆ ಖಾಸಗಿ ಆಸ್ಪತ್ರೆಗಳಿಗೆ ಅಲೆದಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಚಿಕಿತ್ಸೆ ಸಿಕ್ಕಿರಲಿಲ್ಲ ಜಿಲ್ಲಾ ಆಸ್ಪತ್ರೆಗೆ ಡಿಸಿ ಬಂದಿದ್ದ ವೇಳೆ ಸಂಬಂಧಿ ಅಂಗಲಾಚಿದ್ರು ಡಿಸಿ ಕಾಲಿಗೆ ಬಿದ್ದು ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು ಯಾಕಂದ್ರೆ ಚಿಕಿತ್ಸೆ ಎಲ್ಲೂ ಕೂಡ ಸಿಕ್ಕಲಿಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಅಲೆದಾಡಿದ್ರು ಕೂಡ ಚಿಕಿತ್ಸೆ ಮರೀಚಿಕೆಯಾಗಿ ಹೋಗಿತ್ತು ಈ ಹಿನ್ನೆಲೆಯಲ್ಲಿ ಡಿಸಿ ಬಂದಂತಹ ಸಂದರ್ಭದಲ್ಲಿ ಸಂಬಂಧಿಗಳು ನೋವನ್ನ ತೋಡ್ಕೊಂಡಿದ್ರು ಡಿಸಿ ಕಾಲಿಗೆ ಬಿದ್ದು ಖಾಸಗಿ ಆಸ್ಪತ್ರೆಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಮೃತ ವ್ಯಕ್ತಿಯ ಸಂಬಂಧಿ ಉಚ್ಚಂಗಪ್ಪ ಅವರು ಮನವಿಯನ್ನ ಮಾಡ್ಕೊಂಡಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಈಗ ಕುಮಾರ್ ಸಾವನ್ನಪ್ಪಿದ್ದಾರೆ ಕೋವಿಡ್ ಟೆಸ್ಟ್ ಅಲ್ಲಿ ಕುಮಾರ್ ಗೆ ನೆಗೆಟಿವ್ ಅನ್ನುವಂತ ರಿಪೋರ್ಟ್ ಬಂದಿದೆ ಯಾಕಂದ್ರೆ ಉಸಿರಾಟದ ಸಮಸ್ಯೆ ಇದ್ದಂತ ಸಂದರ್ಭದಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳು ಈಗ ಯಾರಿಗೂ ಕೂಡ ಚಿಕಿತ್ಸೆಯನ್ನ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂತ ಆರೋಪ ಹಲವು ದಿನಗಳಿಂದ ಇದೆ ಅದೇ ರೀತಿಯಾಗಿ ಈಗ ದಾವಣಗೆರೆಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಆ ಸಂದರ್ಭದಲ್ಲಿ ಡಿಸಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂಗಲಾಚಿದ್ದಾರೆ ಯಾಕಂದ್ರೆ ಈ ಇಂತಹ ಸಮಸ್ಯೆ ಇದಿವತ್ತಿಗೆ ನಾಳೆಗೆ ಮುಗಿಯೋದಂತ ಅಲ್ಲ ಯಾಕಂದ್ರೆ ಪ್ರತಿ ಬಾರಿ ಕೂಡ ಯಾವುದೇ ಬೇರೆ ಬೇರೆ ಕಾಯಿಲೆಗಳು ಇದ್ರೂ ಕೂಡ ಅಲ್ಲಿ ರೋಗಿಗಳು ಸಾವನ್ನಪ್ಪಲೇಬೇಕಾದಂತಹ ಸಿಚುವೇಶನ್ ನ ಖಾಸಗಿ ಆಸ್ಪತ್ರೆಗಳು ನಿರ್ಮಾಣ ಮಾಡ್ತಾ ಇವೆ ಅನ್ನುವಂತಹ ಆರೋಪ ಕೂಡ ಇದೆ ದಾವಣಗೆರೆಯಲ್ಲಿ ಏನಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ अनुकूल गति ದೃಶ್ಯಗಳಲ್ಲಿ ನೋಡಿದ್ರಿ ಡಿಸಿ ಅವರ ಹತ್ರ ಮನವಿಯನ್ನ ಮಾಡ್ಕೊಂಡ್ರು ನಮ್ಮ ಸಂಬಂಧಿಕರು ಈ ತರ ಆಗಿದೆ ಈಗ ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಸಿಗದೆ ಚಿಕಿತ್ಸೆ ಫಲಕಾರಿಯಾಗದೆ ಅಂತ ಹೇಳಿ ಅದು ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಲಿಗೆ ಬೀಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆಗ ಡಿಸಿ ಕೂಡ ಅವರ ಕಾಲಿಗೆ ನಮಸ್ಕಾರ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಖಂಡಿತವಾಗ್ಲೂ ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಜಿಲ್ಲಾಧಿಕಾರಿಯವರು ಅವರ ಸಂಬಂಧಿಕರಿಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಖಾಸಗಿ ಆಸ್ಪತ್ರೆಗಳಿಗೆ ಎಷ್ಟೇ ಅಲೆದಾಡಿದ್ರು ಕೂಡ ಚಿಕಿತ್ಸೆಯನ್ನು ಕೊಡುವಂತಹ ಮನಸ್ಸು ಯಾವ ಖಾಸಗಿ ಆಸ್ಪತ್ರೆಗಳವರು ಕೂಡ ಮಾಡಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಯಾಕಂದ್ರೆ ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಇದ್ರೂ ಕೂಡ ಈಗ ಅನುಮಾನದಿಂದ ನೋಡುವಂತಹ ರೀತಿಯಲ್ಲಿ ಆಗಿದೆ ಹಾಗೇನೆ ಆ ವ್ಯಕ್ತಿಗೆ ಉಸಿರಾಟದ ಸಮಸ್ಯೆ ಇತ್ತು ಪ್ರಯತ್ನ ಮಾಡಕತ್ತೀನಿ ನಾನು ನಮ್ಮ ಎಲ್ಲ ಟೀಮ್ ನವರು ಪ್ರಯತ್ನ ಮಾಡಕತ್ತಾರ ನಿನಕಿನ ಜೋರ ಒಳಗ ಬರ್ತಾರೆ ಇಲ್ಲಿಯವರೆಗೆ ಏನೇನ್ ಮಾಡಿ ಅನುಕೂಲ ಗೊತ್ತೈತಿ ಇಲ್ಲಿಯವರೆಗೆ ಏನೇನ್ ಮಾಡಿ ಅನುಕೂಲ ಗೊತ್ತೈತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಲ್ಲಿ ಅವರ ಸಂಬಂಧಿಯಾಗಿರುವಂತಹ ಗಂಗಾಧರ್ ಅನ್ನೋರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಅವರೇ ಈಗ ಕೊರೋನಾ ಟೆಸ್ಟ್ ಮಾಡಿದ ನಂತರ ನೆಗೆಟಿವ್ ಬಂದಿದೆ ಆದ್ರೆ ಖಾಸಗಿ ಆಸ್ಪತ್ರೆಗಳು ಯಾರು ಕೂಡ ಇವರನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ತಯಾರು ಇರ್ಲಿಲ್ವಾ ಹೇಗೆ ಮೇಡಮ್ ನಾನು ಗಂಗಾಧರ್ ಅಂತ ಹೇಳಿ ಮಾತಾಡ್ತೀನಿ ಮೇಡಮ್ ಅವ್ರಿಗೆ ಸಮಸ್ಯೆ ಉಸಿರಾಟದ ತೊಂದ್ರೆ ಆಯ್ತು ಮೇಡಮ್ ಅವ್ರಿಗೆ ಅದೇ ತಗೊಂಡು ಖಾಸಗಿ ಹಾಸ್ಪಿಟಲ್ ಅಲ್ಲೆಲ್ಲ ತೋದ್ವಿ ನಾವು ಯಾವ್ದೇ ತರದ್ದಾಗ್ಲಿ ಸಿಟಿ ಸೆಂಟ್ರಲ್ ಮತ್ತೆ ಹೈಟೆಕ್ ಕೆಲವೊಂದು ಹಾಸ್ಪಿಟಲ್ ಅಲ್ಲೆಲ್ಲ ಇಡಲಿಲ್ಲ ಮೇಡಮ್ ಆಮೇಲೆ ಇಲ್ಲಿ ಬಂದು ಸಿಜಿ ಹಾಸ್ಪಿಟಲ್ ಅಲ್ಲಿ ಬಂದು ಸಿಜಿ ಹಾಸ್ಪಿಟಲ್ ಅಲ್ಲೆಲ್ಲ ಕೇಳ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಮೇಡಮ್ ಅವ್ರಿಗೆ ಆಮೇಲೆ ತುಂಬಾ ಬೆಳಿಗ್ಗೆ ಇದೆ ಅಲ್ಲ ಇವತ್ತಿನ ಬೆಳಿಗ್ಗೆ ಸಂಜೆ ಮೂರು ನೈಟ್ ಅಲ್ಲಿ ಮೂರುವರೆನೋ ಮೂರು ಮುಕ್ಕಾಲಲ್ಲಿ ಉಸಿರಾಟ ತೊಂದರೆ ತುಂಬಾ ಆಗಿತ್ತು ಮೇಡಮ್ ಅದರಲ್ಲಿ ಇಂಟರ್ನೆಟ್ ಅಲ್ಲೂ ಇಲ್ಲ ಅಂತ ಹೇಳಿ ಹಂಗೆ ನಿಲ್ಸಿದ್ರು ಮೇಡಮ್ ಆಮೇಲೆ ಡಿಸಿ ಅವ್ರು ಬಂದು ಮಾತಾಡಿ ಆದ್ಮೇಲೆ ಇಂಟರ್ನೆಟ್ ವ್ಯವಸ್ಥೆ ಮಾಡಿದ್ರು ಆದಷ್ಟೇ ಅದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ ನೀವು ಅಂದ್ರೆ ಡಿಸಿ ಅವರಿಗೆ ನಿನ್ನೆ ಇದ್ದೇನೋ ಟ್ರೀಟ್ಮೆಂಟ್ ಕೋವಿಡ್ ಟೆಸ್ಟ್ ಬರೋ ತನಕನೂ ಟ್ರೀಟ್ಮೆಂಟ್ ಕೊಟ್ಟೇ ಇಲ್ಲ ಅಂತ ಮೇಡಮ್ ಅವ್ರಿಗೆ ಓಕೆ ರಿಪೋರ್ಟ್ ಬರೋವರೆಗೂ ಯಾವ್ದು ಏನು ಎತ್ತಂತ ಹೇಳಿ ಟ್ರೀಟ್ಮೆಂಟ್ ಮಾಡಿಲ್ಲ ಏನಾಗಿದೆ ಅಂತ ಹೇಳಿ
ಇಲ್ಲ ಮೇಡಂ ಏನು ಕೊಟ್ಟಿಲ್ಲ ಮೇಡಂ ಅದರಲ್ಲಿ ರ್ಯಾಂಕಿಂಗ್ ಟೆಸ್ಟ್ ಅಲ್ಲಿ ನೋಡಿದ್ರೆ ನೆಗೆಟಿವ್ ಬಂದಿದೆ ಓಕೆ ಇವಾಗ ಇವಾಗಿನ ಟೆಸ್ಟ್ ಇವಾಗ 3.5 ಟೆಸ್ಟ್ ಬಂತ ಮೇಡಂ ಇವಾಗೂ ನೆಗೆಟಿವ್ ಬಂದಿದೆ ಮೇಡಂ ಓಕೆ प्रयत्न सवाल रिलेटिव डीसी खासगी आस्पत्र जो ट्रीटमेंट को कर्क हम बेरे बेरे हास्पिटल हास्पिटल सुमार ತುಂಬಾ ಟೈಮ್ ಅಲ್ಲಿ ತಾವ ಎಲ್ಲ ನೀವೇ ಡಿಸಿ ಅವರತ್ರ ಮಾತಾಡಿದ್ದಾ ಓ ಇಲ್ಲ ಮೇಡಂ ನಮ್ಮ ಅವರು ನಮ್ಮ ಪಿಕಪ್ ಅವರು ಮಾತಾಡಿದ್ರು ಏನು ಹೇಳಿದ್ರು ಡಿಸಿ ಅವರಾಗ ಏನು ಮೇಡಂ ಡಿಸಿ ಏನು ಹೇಳಿದ್ರು ಅವಾಗ ಇಲ್ಲ ನಾನು ಎಲ್ಲ ವ್ಯವಸ್ಥೆ ಮಾಡ್ ಕೊಡ್ತೀನಿ ನಾನು ಎಲ್ಲ ತುಂಬಾ ನಾನು ಇದು ಮಾಡ್ ಕೊಡ್ತೀನಿ ಅಂತ ಹೇಳಿ ಅವರು ಭರವಸೆ ಕೊಟ್ಟು ಹೋದ್ರು ಮೇಡಂ ಅದು ಆಗಿ 20 ನಿಮಿಷಕ್ಕೆ ಡೆತ್ ಅಂತ ಹೇಳಿ ಇದಾಯ್ತು ಓಕೆ ಓಕೆ ಖಾಸಗಿ ಆಸ್ಪತ್ರೆರ ಒಂದು ಈ ರೀತಿಯ ವರ್ತನೆಗೆ ಒಬ್ಬ ಸಂಬಂಧಿ ನಿಮ್ಮ ಸಂಬಂಧಿ ತಿರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ ಈಗಾಗಲೇ ಇಂತಹ ಸಿಚುಯೇಷನ್ ಬೇರೆ ಬೇರೆ ಕಡೆ ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ